व्यवस्थित वातावरण बेहतर उद्देश्य मूलभूत हक सेर्पड़े मूलभूत हक संविधान भाग संविधान भाग मूलभूत हक अलविकूलभूत हक मोटमेंट हक यूर समानते हक नोड्री मूलभूत हक मोटमूत हक मूलभूत हक समानते हक एरने स्वातंत्र हक मूरने शोषण विरुद्ध हक नाकने धार्मिक स्वातंत्र हक ईदने सांस्कृतिक विद्याभ्यास हक अथवा सांस्कृतिक शैक्षणिक हक अंतर इन संविधान परिहार हक इन ऐलने हक यू आस्तिया हक अंत आस्ती हकन ಯಾವುದೇ ವೃತ್ತಿಯನ್ನ ಅಂದ್ರೆ ಅಹಿತಕರವಾಗಿರ್ತಕ್ಕಂತ
ಅಂದ್ರೆ ನೋಡಿ ಒಳ್ಳೆಯ ಅವನಿಗೆ ಸಮಾಜಕ್ಕೂ ಘಾತಕ ಆಗಿರಬಹುದು ತನಕೂ ಘಾತಕ ಅನಿಸದಂತಹ ಯಾವುದೇ ಕೆಲಸವನ್ನು ಏನು ಮಾಡಬಹುದು ಅಂದ್ರೆ ವ್ಯಕ್ತಿ ಮಾಡಬಹುದು ಮತ್ತೆ ಪೌರರಿಗೆ ಇದು ಬಹಳ ರಕ್ಷಣಾತ್ಮಕ ಹಕ್ಕದ ಪೌರರಿಗೆ ಬೇಕಾಗಿರತಕ್ಕಂತ ರಕ್ಷಣೆಯನ್ನು ಕೊಡುವಂತ ಹಕ್ಕು ಇದು ಸ್ವಾತಂತ್ರ್ಯದ ಹಕ್ಕಾಗಿದ ಯಾವುದೇ ಕಾರಣವಿಲ್ಲದೆ ಅಂದ್ರೆ ಯಾವುದೇ ಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವ ಹಾಗಿಲ್ಲ ವ್ಯಕ್ತಿಯನ್ನು ಬಂಧಿಸಬೇಕು ಅಂದ್ರೆ ಅದಕ್ಕೆ ಏನು ಇರಬೇಕು ಅಂದ್ರೆ ಒಂದು ಉದ್ದೇಶ ಅಂದ್ರೆ ಕಾರಣ ಇರಬೇಕು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರತಕ್ಕಂತ ಸಕಾರಣ ಇರಬೇಕು ಆ ಸಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸುವ ಹಾಗಿಲ್ಲ ಮತ್ತೆ ಯಾವುದೇ ವ್ಯಕ್ತಿಯ ಜೀವತೆಗೂ ಹಕ್ಕು ಯಾರಿಗೂ ಇಲ್ಲ ಮತ್ತೆ ಆ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಇದು ಸ್ವಾತಂತ್ರ್ಯದ ಹಕ್ಕು ನೆಕ್ಸ್ಟ್ ಮೂರನೇದು ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧ ಅಂದ್ರೆ ಶೋಷಣೆ ಯಾರಿಗೆ ಬೇಕಾದರೂ ಆಗಿರಬಹುದು ಬಡವರಿಗಾಗಿರಬಹುದು ಮಕ್ಕಳಿಗಾಗಿರಬಹುದು ಮಹಿಳೆಯರ ಮೇಲೆ ಆಗಿರಬಹುದು ಶೋಷಣೆ ಎಲ್ಲ ಈ ಇನ್ನು ದುರ್ಬಲರ ಮೇಲೆ ಆಗಿರಬಹುದು ಶೋಷಣೆ ಈ ಎಲ್ಲಾ ಶೋಷಣೆಯ ವಿರುದ್ಧದ ಹಕ್ಕು ಈ ಶೋಷಣೆಗಳ ವಿರುದ್ಧ ಹೋರಾಟ ಮಾಡುವಂತ ಹಕ್ಕು ಏನಂದ್ರೆ ಎಲ್ಲರಿಗೂ ಅದ ಬಡವರನ್ನ ಮಹಿಳೆಯರನ್ನ ಯಾರನ್ನು ಏನ್ ಮಾಡುವಾಗಿಲ್ಲ ಅಂದ್ರೆ ಶೋಷಣೆಯನ್ನ ಮಾಡುವಾಗಿಲ್ಲ ಇನ್ನು ಭಿಕ್ಷಾಟನೆಗೆ ದೇವದಾಸಿ ಪದ್ಧತಿಗೆ ಸತಿ ಆಚರಣೆಗೆ ಅನೈತಿಕತೆಯ ಚಟುವಟಿಕೆಗಳಿಗೆ ಬಲವಂತದ ದುಡಿಮೆಗಳಿಗೆ ಯಾರನ್ನು ಪ್ರೋತ್ಸಾಹ ಮಾಡುವ ಹಾಗಿಲ್ಲ ಅಂದ್ರೆ ಯಾರಿಗೂ ಕೂಡ ಏನ್ ಮಾಡುವ ಹಾಗಿಲ್ಲ ಅಂದ್ರೆ ಬಲವಂತವಾಗಿ ದುಡಿಸಿಕೊಳ್ಳುವ ಹಾಗಿಲ್ಲ ಸತಿ ಪದ್ಧತಿಯನ್ನು ಆಚರಣೆ ಮಾಡುವ ಹಾಗಿಲ್ಲ ಅನೈತಿಕವಾಗಿರತಕ್ಕಂಥ ಚಟುವಟಿಕೆಗಳಿಗೆ ಯಾರನ್ನು ದುಡುವ ಹಾಗಿಲ್ಲ ಅಂದ್ರೆ ಇಲ್ಲಿ ಸಂವಿಧಾನದಲ್ಲಿ ಶೋಷಣೆ ವಿರುದ್ಧದ ಹಕ್ಕನ್ನ ಯಾಕೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಈ ಸಮಾಜದಲ್ಲಿ ನಡೆಯತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸುವ ಸಲುವಾಗಿ ನಿರ್ಮೂಲನೆ ಮಾಡುವ ಸಲುವಾಗಿ ಈ ಒಂದು ಶೋಷಣೆ ವಿರುದ್ಧದ ಹಕ್ಕನ್ನ ಏನ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ ಈ ಶೋಷಣೆ ಯಾರ ಜೊತೆ ಆಗಿದ್ರು ಕೂಡ ಅವರು ಏನ್ ಮಾಡಬಹುದು ಅಂದ್ರೆ ಆ ಸಂವಿಧಾನದ ಮುಖಾಂತರ ಕೋರ್ಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಮುಖಾಂತರ ಏನ್ ಮಾಡಬಹುದು ಅಂದ್ರೆ ಅವರು ನ್ಯಾಯವನ್ನ ಪಡೆದುಕೊಳ್ಳಬಹುದು ಇನ್ನು ಇಲ್ಲಿ ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ದುಡಿಮೆಗೆ ತಳಬಾರದು ಅಂತ ಒಂದು ನಿಯಮ ಅದ ಆ ನಿಯಮಕ್ಕೆ ವಿರುದ್ಧವಾಗಿ ಯಾರು ನಡೆದುಕೊಳ್ಳುವ ಹಾಗಿಲ್ಲ ಅಂದ್ರೆ ಯಾರು ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವ ಹಾಗಿಲ್ಲ ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವ್ಯಕ್ತಿಗೆ ಧಾರ್ಮಿಕವಾಗಿ ಸಂಪೂರ್ಣ ಸ್ವಾತಂತ್ರ್ಯ ಅದ ನಮ್ಮ ದೇಶದ ಧರ್ಮ ಇದೆ ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಂಡಿಲ್ಲ ಪ್ರತಿಯೊಬ್ಬ ಪ್ರಜೆ ಯಾವುದೇ ಧರ್ಮವನ್ನ ಏನ್ ಮಾಡಬಹುದು ತನಗಿಷ್ಟವಾದಂತಹ ಧರ್ಮವನ್ನ ಆಚರಣೆ ಮಾಡಿ ಆ ಧರ್ಮದ ತತ್ವಗಳನ್ನು ಅಳವಡಿಸಿಕೊಳ್ಳುವ ಸಂಪೂರ್ಣ ಹಕ್ಕು ಯಾರಿಗಿದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಈ ಹಕ್ಕು ಅದ ಇಲ್ಲಿ ಭಾಷೆ ಇಲ್ಲ ಇನ್ನೊಂದೇನಂದ್ರೆ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವ ಧರ್ಮವನ್ನು ಬೇಕಾದರೂ ಪಾಲಿಸುವ ಯಾವ ಧರ್ಮ ಬೇಕಾದರೂ ಪ್ರಚಾರ ಮಾಡುವಂತಹ ಹಕ್ಕು ಯಾರಿಗದ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಅದ ಧಾರ್ಮಿಕ ಸಂಸ್ಥೆಗಳನ್ನ ರಾಜಕೀಯ ಉದ್ದೇಶಗಳಿಗೋಸ್ಕರ ಯಾವುದೇ ಕಾರಣಕ್ಕೂ ಬಳಕೆಯನ್ನ ಮಾಡಿಕೊಳ್ಳುವಂತಿಲ್ಲ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಇದಕ್ಕೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಕೂಡ ಕರೀತಾರ ಇಲ್ಲಿ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಲಿಪಿ ತನ್ನದೇ ಆಗಿರ್ತಕ್ಕಂಥ ಭಾಷೆ ಪ್ರತಿಯೊಂದು ಸಮುದಾಯಕ್ಕೆ ನೋಡ್ರಿ ಒಂದೊಂದು ಸಮುದಾಯಕ್ಕೆ ಬೇರೆ ಬೇರೆ ಭಾಷೆ ಇರ್ತದೆ ಬೇರೆ ಬೇರೆ ಲಿಪಿ ಇರ್ತದೆ ಅವುಗಳನ್ನ ಬೇರೆ ಬೇರೆ ಸಂಸ್ಕೃತಿ ಇರ್ತದೆ ಅದನ್ನೆಲ್ಲ ಆಚರಣೆ ಮಾಡುವಂತಹ ಹಕ್ಕು ಅವರಿಗದ ಅದಷ್ಟೇ ಅಲ್ಲ ರಾಜ್ಯ ನೋಡ್ರಿ ರಾಜ್ಯದಲ್ಲಿ ಧನ ಸಹಾಯ ರಾಜ್ಯದ ಸರ್ಕಾರದ ಧನ ಸಹಾಯವನ್ನ ಪಡೆದು ಯಾವ ಶಿಕ್ಷಣ ಸಂಸ್ಥೆ ಶಿಕ್ಷಣ ನಡೆಸ್ತಾ ಇರ್ತದಲ್ಲ ಆ ಶಿಕ್ಷಣ ಸಂಸ್ಥೆಯವರು ಏನ್ ಮಾಡುವಂತಿಲ್ಲ ಯಾರಿಗೂ ಏನ್ ದಾಖಲಾತಿಗೆ ನಿರಾಕರಿಸುವಂತಿಲ್ಲ ಪ್ರವೇಶಕ್ಕೆ ನಿರಾಕರಣೆ ಮಾಡುವಂತಿಲ್ಲ ರಾಜ್ಯದಿಂದ ಸಹಾಯವನ್ನ ಪಡೆದಿರುವವರಷ್ಟೇ ರಾಜ್ಯ ಸರ್ಕಾರದಿಂದ ಸಹಾಯವನ್ನು ಪಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಪ್ರವೇಶಕ್ಕೆ ಯಾರು ನಿರಾಕರಿಸುವ ಹಾಗಿಲ್ಲ ಅದಷ್ಟೇ ಅಲ್ಲ ಎಲ್ಲರಿಗೂ ಶಿಕ್ಷಣ ಏನು ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಾಧನ ಆಗಿದ ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಂಸ್ಕೃತಿಯನ್ನ ತನ್ನ ಭಾಷೆಯನ್ನ ತನ್ನ ಲಿಪಿಯನ್ನ ತನ್ನ ಕಲೆಯನ್ನ ಕಾಪಾಡಿಕೊಳ್ಳುವ ಹಕ್ಕು ಅದ ಅದ್ರ ಜೊತೆಗೆ ಶಿಕ್ಷಣವನ್ನ ಪಡೆಯುವ ಹಕ್ಕು ಅದ ಇನ್ನು ಸಂವಿಧಾನದ 86ನೇ ತಿದ್ದುಪಡಿ ಮಾಡಿ 21A ವಿಧಿಯ ಅನ್ವಯ 2002ರಲ್ಲಿ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಮಾಡಲಾಗಿದೆ ಅಂದ್ರೆ ಪರಿಗಣನೆಯನ್ನ ಮಾಡಲಾಗಿದೆ 6ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಕಡ್ಡಾಯವಾಗಿ ರಾಜ್ಯ ಸರ್ಕಾರನೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಏನ್ ಮಾಡಬೇಕು ಅಂದ್ರೆ ಕೊಡ್ಬೇಕು ಯಾವಾಗ ಇಂಪ್ರೂವ್ ಮಾಡಿದ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿಯ ಮಾಡಿ 2002ರಲ್ಲಿ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕು ಅಂತ ಪರಿಗಣನೆ ಮಾಡಲಾಗಿದೆ ಅವತ್ತಿನಿಂದ ಏನಾಯ್ತು ಅಂದ್ರೆ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಅಂದ್ರೆ ನಮ್ಮ ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯದ ಸರ್ಕಾರ ಅಂದ್ರೆ ಇದು ಭಾರತ ಸಂವಿಧಾನಕ್ಕೆ ಅಳವಡಿಕೆಯಾಗಿದೆ ಎಲ್ಲಾ ಸರ್ಕಾರಗಳು ಎಲ್ಲಾ ರಾಜ್ಯ ಸರ್ಕಾರಗಳು ಇವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಪಾಲಿಸಬೇಕು
ಆದ್ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಕಡ್ಡಾಯವಾಗಿ ಏನು ಮಾಡಬೇಕು ಅಂದ್ರೆ ಶಿಕ್ಷಣವನ್ನ ಕೊಡಬೇಕು ಇನ್ನು ಇನ್ನೊಂದು ಆರ್ಟಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಮಾಡಲಾಗಿದೆ ಇದರ ಅನ್ವಯ ಏನು ಮಾಡಲಾಗಿದೆ ಅಂದ್ರೆ ಈ ಒಂದು ಹಕ್ಕನ್ನ ಜಾರಿಗೆ ಬಳಸಲಾಗಿದೆ ನೆಕ್ಸ್ಟ್ ರಾಷ್ಟ್ರೀಯ ದೇವರ ಸಂವಿಧಾನದ ಪರಿಹಾರದ ಹಕ್ಕು ನೋಡಿ ಈ ಮೇಲಿನ ಎಲ್ಲಾ ಹಕ್ಕುಗಳು ಉಲ್ಲಂಘನೆ ಆದರೆ ಈ ಹಕ್ಕುಗಳು ನಿಮಗೆ ಸಿಗದೆ ಹೋದರೆ ಈ ಎಲ್ಲಾ ಹಕ್ಕುಗಳು ನಿಮ್ಮಿಂದ ಯಾರಾದರೂ ಕಿತ್ತುಕೊಳ್ಳಲು ಪ್ರಯತ್ನ ಮಾಡಿದರೆ ಏನು ಮಾಡಬೇಕು ಅಂದ್ರೆ ಆರನೇ ಹಕ್ಕು ಆಗಿರತಕ್ಕಂತ ಸಂವಿಧಾನದ ಪರಿಹಾರದ ಹಕ್ಕು ನೀವು ಹೋಗಿ ಏನು ಮಾಡಬೇಕು ಅಂದ್ರೆ ಈ ಎಲ್ಲಾ ಹಕ್ಕುಗಳ ಉಲ್ಲಂಘನೆ ಆದ್ರೆ ನೀವು ಹೋಗಿ ಸಂವಿಧಾನದಲ್ಲಿ ಅಥವಾ ಸಂವಿಧಾನದ ಮುಖಾಂತರ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಬಂದು ಹೋಗಿ ಏನು ಮಾಡಬೇಕು ಅಂದ್ರೆ ನೀವು ಅಲ್ಲಿ ನ್ಯಾಯವನ್ನ ಕೇಳುವಂತ ಹಕ್ಕು ನಿಮ್ಮದಾಗಿರುತ್ತೆ ಇನ್ನು ಇಲ್ಲಿ ಮೂಲ ಸರ್ವೋಚ್ಚ ನ್ಯಾಯಾಲಯವನ್ನ ಏನಂತ ಕರೀತಾರೆ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ ಸರ್ವೋಚ್ಚ ನ್ಯಾಯಾಲಯವನ್ನ ಏನಂತ ಕರೀತಾರೆ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ ಅವುಗಳನ್ನ ರಕ್ಷಣೆ ಮಾಡುವಂತದ್ದು ಯಾರ ಕರ್ತವ್ಯ ಆಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದು ಇನ್ನೊಂದು ಈ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಇರತಕ್ಕಂತ ಈ ಸಂವಿಧಾನದ ಪರಿಹಾರದ ಹಕ್ಕು ಇದನ್ನ 32ನೇ ವಿಧಿಯಲ್ಲಿ ಏನಾಗುತ್ತೆ ಅಂದ್ರೆ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ 32ನೇ ವಿಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಪರಿಹಾರದ ಹಕ್ಕನ್ನ ಒಂದು ಹೆಸರಿನಿಂದ ಕರೀತಾರೆ ಏನಂತಾರೆ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಈ ಒಂದು ಹಕ್ಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಂವಿಧಾನದ ಪರಿಹಾರದ ಹಕ್ಕನ್ನ ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಅನ್ನುವಂತ ಇದರಲ್ಲಿ ಅದನ್ನ ವಿಶೇಷತೆಯಿಂದ ಕರೀತಾರೆ ಇನ್ನು ಈ ಒಂದು ಸಂವಿಧಾನ ಪರಿಹಾರ ಹಕ್ಕುಗಳಲ್ಲಿ ನಾವು ಈ ಎರಡು ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ಎರಡು ನ್ಯಾಯಾಲಯಗಳಲ್ಲಿ ಹೋಗಿ ನ್ಯಾಯ ಕೇಳಬಹುದು ಅಲ್ಲಿ ಒಂದು ನಾಲ್ಕು ಯಾವ ರೀತಿ ನ್ಯಾಯವನ್ನ ಕೇಳಬಹುದು ಅನ್ನೋದು ಬಂಧಿ ಪ್ರತ್ಯಕ್ಷೀಕರಣ ಪರಮಾದೇಶ ಪ್ರತಿಬಂಧಕಾಜ್ಞೆ ಉತ್ಪ್ರೇಕ್ಷಣಾ ಲೇಖ ಅಧಿಕಾರ ಲೇಖ ಈ ಒಂದು ಐದು ವಿಧಗಳ ಮೂಲಕ ನೀವು ಕೇಳಬಹುದು ಹೇಗಂತ ನೋಡಿ ಬಂಧಿ ಪ್ರತ್ಯಕ್ಷೀಕರಣ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾಗಿರತಕ್ಕಂತ ವ್ಯಕ್ತಿಯನ್ನ ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಏನ್ ಮಾಡಬೇಕು ಅಂದ್ರೆ ಹಾಜರುಪಡಿಸಬೇಕು ಒಬ್ಬ ವ್ಯಕ್ತಿಯನ್ನ ಏನ್ ಮಾಡಬೇಕು ಅಂದ್ರೆ ಅವನನ್ನ ಬಂಧಿ ಮಾಡಿದ ಕೂಡಲೇ ಸೆರೆ ಹಿಡಿದ ಕೂಡಲೇ ಅವನನ್ನ ಏನ್ ಮಾಡಬೇಕು ಅಂದ್ರೆ ನಿಗದಿತ ಅವಧಿಯ ಒಳಗೆ 24 ಗಂಟೆಗಳವರೆಗೆ ಒಳಗೆ ಅಂತ ಹೇಳಿ ಹೇಳ್ತಾರೆ ಅರೆಸ್ಟ್ ಮಾಡಿದ್ರೆ 24 ಗಂಟೆಗಳ ಒಳಗೆ ಏನ್ ಮಾಡಬೇಕು ಅಂದ್ರೆ ಅವನಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಇಲ್ಲಿ ಅಂದ್ರೆ ಆ ನಿಗದಿತ ಅವಧಿಯೊಳಗೆ ಏನ್ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯನ್ನ ಕಾನೂನಿನ ಮುಂದೆ ಏನ್ ಮಾಡಬೇಕು ಅಂದ್ರೆ ಆ ಅವಧಿಯೊಳಗೆ ಅವನನ್ನ ಕಾನೂನಿನ ಮುಖಾಂತರ ಅವನನ್ನ ನ್ಯಾಯಾಲಯದ ಮುಂದೆ ತರಬೇಕು ಅನ್ನೋದು ಇದು ಬಂಧಿ ಪ್ರತ್ಯಕ್ಷೀಕರಣ ಇನ್ನೊಂದು ಎರಡನೇ ಪರಮಾದೇಶ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ಇವುಗಳು ಅವುಗಳ ಅಡಿಯಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇರುವ ಸಂಸ್ಥೆಗಳು ಆ ಸಂಸ್ಥೆಗಳು ನಿರ್ವಹಿಸಬೇಕಾಗಿರ್ತಕ್ಕಂತ ಕೆಲಸ ಒಂದ್ ವೇಳೆ ಅವು ಮಾಡದೇ ಇದ್ದಾಗ ಶಾಸಕಾಂಗ ಮತ್ತು ಕಾರ್ಯಾಂಗದ ಕೆಳಗಡೆ ಕೆಲವೊಂದು ಸಂಸ್ಥೆಗಳು ಇರ್ತಾವ ಅವು ಮಾಡಬೇಕಾಗಿರ್ತಕ್ಕಂತ ಕೆಲಸವನ್ನ ಮಾಡದೇ ಇದ್ದಾಗ ಸಂಬಂಧಪಟ್ಟ ಕಾರ್ಯವನ್ನು ನಿಗದಿತ ಅವಧಿಯೊಳಗೆ ಮುಗಿಸದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಏನ್ ಮಾಡ್ತದೆ ಅಂದ್ರೆ ಆಜ್ಞೆ ನೀಡ್ತದೆ ಪರಮಾದೇಶವನ್ನ ನೀಡಿದವರ ಮೇಲೆ ಈ ಆಜ್ಞೆಯನ್ನ ಏನ್ ಮಾಡ್ಬೇಕು ಅಂದ್ರೆ ಅವು ಪಾಲಿಸಲೇಬೇಕಾಗ್ತದೆ ನೆಕ್ಸ್ಟ್ ಬಂದಿ ಪ್ರತಿಬಂಧಕ ಆಜ್ಞೆ ಅಂತ ಅಧೀನ ನ್ಯಾಯಾಲಯಗಳು ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳು ಸಿವಿಲ್ ನ್ಯಾಯಾಲಯಗಳು ಬರ್ತವೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಏನಾದರೂ ತೀರ್ಪು ನೀಡುವು ತಮ್ಮ ಚೌಕಟ್ಟನ್ನ ಮೀರಿ ಏನಾದರೂ ತೀರ್ಪು ನೀಡುದು ಅಂದ್ರೆ ಉಚ್ಚ ನ್ಯಾಯಾಲಯ ಅಂತ ತೀರ್ಪನ್ನ ಏನ್ ಮಾಡ್ತದೆ ಅಂದ್ರೆ ನಿಂದಿಸ್ತದ ಇದು ನೀವು ನೀಡಬೇಕಾದಂತ ತೀರ್ಪು ಅಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಸ್ಥಗಿತಗೊಳಿಸುವಂತ ಒಂದು ಕೆಲಸ ಇದು ಪ್ರತಿಬಂಧಕ ಆಜ್ಞೆ ನೆಕ್ಸ್ಟ್ ಉತ್ಪ್ರೇಕ್ಷಣಾ ಲೇಖ ಇದು ಅಂದ್ರೆ ಅಧೀನ ನ್ಯಾಯಾಲಯಗಳು ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಕೆಳಗಡೆ ಇರತಕ್ಕಂತ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಏನಾದರೂ ಯಾವುದಾದ್ರೂ ಒಂದು ತೀರ್ಪನ್ನ ನೀಡುವುದಕ್ಕೆ ಪ್ರಯತ್ನ ಪಟ್ಟರೆ ಆ ತೀರ್ಪಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ವಶಪಡಿಸಬಹುದು ಯಾವುದು ಅಂದ್ರೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ಅಧಿಕಾರ ಲೇಖ ಅಂದ್ರೆ ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆ ಒಬ್ಬ ವ್ಯಕ್ತಿ ಈ ಒಂದು ಕೆಲಸಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಏನ್ ಮಾಡ್ತದೆ ಅಂದ್ರೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆಯೇ ಅಧಿಕಾರ ಲೇಖವಾಗಿರುತ್ತದೆ ಇನ್ನು ನೋಡಿ ಸಾಮಾಜಿಕ ನಷ್ಟವಾಗಿರುವ ಹಕ್ಕುಗಳ ರಕ್ಷಣೆಗಾಗಿ ಸಾರ್ವಜನಿಕ ಹಿತಾಸಕ್ತಿ ರಕ್ಷಿಸುವುದಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಗಳನ್ನ ನೋಡ್ರಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವ ಸಲುವಾಗಿ ಮೊಕದ್ದಮೆಗಳನ್ನ ಹೂಡಬಹುದು ನ್ಯಾಯಾಲಯದಲ್ಲಿ ಅಂತ ಅವರು ಶಾಸನೀಯ ಹಕ್ಕುಗಳಿಗಾಗಿ ಜೀವನ ಅವಶ್ಯಕತೆಗಳನ್ನ ಪಡೆಯುವ ಸಲುವಾಗಿ ಪರಿಸರ ಮಾಲಿನ್ಯದಿಂದ ಜೀವವನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಗೌರವಯುತವಾಗಿ ಜೀವನವನ್ನ ನಡೆಸುವ ಸಲುವಾಗಿ ಈ ಮೊದಲಾದವುಗಳ ಸಲುವಾಗಿ ಏನ್ ಮಾಡಬಹುದು ಅಂದ್ರೆ ಮೊಕದ್ದಮೆಗಳನ್ನ ನಾವು ನ್ಯಾಯಾಲಯದಲ್ಲಿ
ಪ್ರಾಮುಖ್ಯತೆ ಅದ ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 19 ನೋಡಿ 1976 ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡಿ 42ನೇ ತಿದ್ದುಪಡಿ ಮಾಡಿ ಇವುಗಳನ್ನು ಸೇರ್ಪಡೆ ಮಾಡಲಾಗಿದೆ ನೋಡಿ ಮೊದಲಾಗಿ ಇರಲಿಲ್ಲ ಮೂಲಭೂತ ಮೊದಮೊದಲು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂತ 1950 ರಲ್ಲಿ ಅವಾಗ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಯಾವಾಗ ಬಂತು 1976 ರಲ್ಲಿ ಸಂವಿಧಾನ 42ನೇ ತಿದ್ದುಪಡಿಯನ್ನು ಮಾಡಿ 11 ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡಲಾಯಿತು ಅಂದ್ರೆ ಜಾರಿಗೆ ತರಲಾಯಿತು ಆ ಮೂಲಭೂತ ಕರ್ತವ್ಯಗಳನ್ನು ನೋಡಿ ನೋಡಿ 10 ಇದ್ದು ಮೊದಲು 10 ಮೂಲಭೂತ ಹಕ್ಕುಗಳು ಇದ್ದು ಯಾವಾಗ ಅಂದ್ರೆ 1976 ರಲ್ಲಿ ಮೊದಲು ಆಗ ಆದ್ರ 2002 ರಲ್ಲಿ 86ನೇ ತಿದ್ದುಪಡಿ ಮಾಡಿ 2002 ರಲ್ಲಿ 86ನೇ ತಿದ್ದುಪಡಿಯನ್ನು ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು ಏನು ಮಾಡಲಾಯಿತು ಅಂದ್ರೆ ಅಳವಡಿಕೆಯನ್ನು ಮಾಡಿಕೊಳ್ಳಲಾಯಿತು ನೋಡಿ ಮೂಲಭೂತ ಕರ್ತವ್ಯಗಳು ಬಹಳಷ್ಟು ಪ್ರಮುಖ ಆಗಿವ ಇವು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಈಗ ನೋಡಿ ದೇಶ ಭಾರತದ ಸಂವಿಧಾನ ಪ್ರಜೆಗಳಿಗೆ ಕೊಟ್ಟಿರತಕ್ಕಂತ ಕೊಡುಗೆ ಇದು ಆದರೆ ದೇಶಕ್ಕೋಸ್ಕರ ತಾವೇನಾದರೂ ಮಾಡಬೇಕು ಅಂದ್ರೆ ಇವು ಮೂಲಭೂತ ಕರ್ತವ್ಯಗಳು ನೋಡಿ ಪ್ರಜೆಗಳ ಹಿತದೃಷ್ಟಿಯಿಂದ ಪ್ರಜೆಗಳ ಉನ್ನತಿಗೋಸ್ಕರ ಹಕ್ಕುಗಳನ್ನು ಕೊಟ್ಟದ್ದು ಸಂವಿಧಾನ ಅದೇ ರೀತಿ ಪ್ರಜೆಗಳು ತಾವು ಕೆಲವೊಂದು ದೇಶಕ್ಕಾಗಿ ರಾಜ್ಯಕ್ಕಾಗಿ ಮಾಡಲೇಬೇಕಾದಂತ ಕರ್ತವ್ಯಗಳು ಈ 11 ಪ್ರಮುಖ ಕರ್ತವ್ಯಗಳಾಗಿವೆ ಅವು ಯಾವ್ಯಾವು ಅನ್ನೋದನ್ನು ನೋಡಿ ಮೊಟ್ಟ ಮೊದಲನೇದು ಯಾವುದು ಅಂದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮತ್ತು ನಮ್ಮ ಸಂವಿಧಾನ ಇವುಗಳನ್ನೆಲ್ಲವನ್ನ ಗೌರವಿಸು ನೋಡಿ ರಾಷ್ಟ್ರಗೀತೆಯನ್ನ ರಾಷ್ಟ್ರಧ್ವಜವನ್ನ ಮತ್ತು ನಮ್ಮ ಭಾರತದ ಸಂವಿಧಾನವನ್ನ ಸಂವಿಧಾನದಲ್ಲಿ ಇರತಕ್ಕಂತ ಅಂಶಗಳನ್ನು ಏನು ಮಾಡಬೇಕು ಅಂದ್ರೆ ಗೌರವಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಆಗಿದ ಇನ್ನು ಎರಡನೇದು ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಸ್ವಾತಂತ್ರ್ಯ ಸಿಗಲಿ ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಹಲವಾರು ಜನರು ಹೋರಾಟ ಮಾಡ್ತಾರೆ ಆ ಹೋರಾಟದ ಅವರ ತತ್ವಗಳನ್ನು ಅವರ ಆದರ್ಶಗಳನ್ನು ಅವರ ಹೋರಾಟದ ಪ್ರತಿಫಲಗಳನ್ನು ಏನು ಮಾಡಬೇಕು ಅಂದ್ರೆ ಎಲ್ಲರೂ ಪಾಲಿಸಲೇಬೇಕು ಇನ್ನು ಭಾರತದ ಸಾರ್ವಭೌಮತೆ ಭಾರತದ ಸಾರ್ವಭೌಮತೆ ಮತ್ತು ಏಕತೆ ಭಾರತದ ಸಮಗ್ರತೆಯನ್ನು ಏನು ಮಾಡಬೇಕು ಕಾಪಾಡುವುದು ರಕ್ಷಿಸುವುದು ನಮ್ಮ ದೇಶ ಸಾರ್ವಭೌಮ ದೇಶ ನಮ್ಮ ದೇಶದ ಏಕತೆಯನ್ನ ಸಮಗ್ರತೆಯನ್ನ ಏನು ಮಾಡಬೇಕು ನಾವೆಲ್ಲರೂ ರಕ್ಷಣೆಯನ್ನ ಮಾಡಲು ಏಕತೆಗೆ ಧಕ್ಕೆ ಬರುವಂತ ಯಾವುದೇ ಕೆಲಸವನ್ನ ಮಾಡಬಾಗಿಲ್ಲ ದೇಶದ ಸಮಗ್ರತೆಯನ್ನ ಕಾಪಾಡುವುದು ರಕ್ಷಿಸುವುದು ಪ್ರತಿಯೊಬ್ಬ ವ್ಯಕ್ತಿ ಏನಂದ್ರೆ ಆದ್ಯ ಕರ್ತವ್ಯ ಅದ ನೆಕ್ಸ್ಟ್ ಅಂದ್ರೆ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡಬೇಕು ನೋಡಿ ಒಂದೊಂದ್ಸಲ ತುರ್ತು ಪರಿಸ್ಥಿತಿ ಬಂದಿರ್ತದಂತ ಪರಿಸ್ಥಿತಿ ಬಂದಾಗ ದೇಶಕ್ಕೆ ಏನಾದರೂ ಕಷ್ಟ ಬಂದಾಗ ಅಗತ್ಯ ಬಿದ್ದಾಗ ಏನ್ ಮಾಡಬೇಕು ಅಂದ್ರೆ ದೇಶದ ರಕ್ಷಣೆಗೋಸ್ಕರ ದೇಶದ ಸೇವೆ ಮಾಡಲೇಬೇಕು ಇನ್ನು ಭಾರತೀಯರಲ್ಲಿ ಸಾಮರಸ್ಯ ಸಹೋದರತ್ವ ಭಾವನೆಯನ್ನು ಬೆಳೆಸಲು ಮಹಿಳೆಯರಕ್ಕೆ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು ನೋಡ್ರಿ ಭಾರತದ ಸಂಸ್ಕೃತಿ ಬಹಳ ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಸಂಸ್ಕೃತಿ ಅದಕ್ಕೋಸ್ಕರ ಭಾರತದಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ಮಹಿಳೆಯರ ಗೌರವಕ್ಕೆ ಭಂಗ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಆಚರಣೆಗಳು ಏನೆಲ್ಲ ಅವಲ್ಲ ಅವುಗಳೆಲ್ಲ ಆಚರಣೆಗಳನ್ನೆಲ್ಲ ತ್ಯಜಿಸಬೇಕು ಉದಾಹರಣೆಗೆ ದೇವದಾಸಿ ಪದ್ಧತಿ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಪದ್ಧತಿ ಇವೆಲ್ಲ ಏನಾದ್ರು ಮಾಡಬೇಕು ಅಂದ್ರೆ ಆದಷ್ಟು ತ್ಯಜಿಸುವಂತಹ ಪ್ರಯತ್ನವನ್ನ ಮಾಡಬೇಕು ನೆಕ್ಸ್ಟ್ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆ ನೋಡಿ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಅವುಗಳಿಗೆ ಮರ್ಯಾದೆ ಕೊಡಬೇಕು ಅವುಗಳನ್ನ ಕಾಪಾಡಬೇಕು ನೆಕ್ಸ್ಟ್ ಅರಣ್ಯಗಳು ಸರೋವರಗಳು ನದಿಗಳು ವನ್ಯ ಮೃಗಗಳು ಇವೆಲ್ಲ ಸೇರಿದಂತೆ ಪ್ರಾಕೃತಿಕ ಪರಿಸರವನ್ನ ರಕ್ಷಿಸಬೇಕು ಅವುಗಳನ್ನ ಆದಷ್ಟು ಬೆಳವಣಿಗೆಯನ್ನ ಮಾಡಬೇಕು ಅಭಿವೃದ್ಧಿಯನ್ನ ಪಡಿಸಬೇಕು ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸಬೇಕು ಪ್ರಾಣಿಗಳ ಹತ್ಯೆಯನ್ನ ಮಾಡುವಾಗಿಲ್ಲ ಪರಿಸರವನ್ನ ಹಾಳು ಮಾಡುವಾಗಿಲ್ಲ ಇನ್ನು ವೈಜ್ಞಾನಿಕ ಹಾಗೂ ಮಾನವೀಯತೆ ಗುಣಗಳ ವಿಚಾರಣೆ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಬೇಕು ಅಂದ್ರೆ ವೈಜ್ಞಾನಿಕತೆ ಬೆಳವಣಿಗೆ ಆಗ್ಬೇಕು ನಮ್ಮ ದೇಶದಲ್ಲಿ ಮಾನವೀಯತೆ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕು ಮತ್ತು ಉತ್ತಮ ವಿಚಾರಗಳಿಗೆ ಸ್ಪಂದನೆ ಸಿಗ್ಬೇಕು ಇಂತಹ ಒಳ್ಳೆಯ ಸುಧಾರಣಾ ಮನೋಭಾವನೆಯನ್ನು ಎಲ್ಲರೂ ಬೆಳೆಸಿಕೊಳ್ಬೇಕು ನೆಕ್ಸ್ಟ್ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಆಸ್ತಿಯನ್ನ ಕಾಪಾಡಬೇಕು ಇದೆ ನಮ್ದು ಏನು ಆಸ್ತಿ ಅಂತೇಳಿ ಅಸಾಧ್ಯ ಮಾಡಿ ಅದನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡುವಾಗಿಲ್ಲ ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಆಸ್ತಿ ಅದು ನಮ್ಮ ಸ್ವಂತ ಆಸ್ತಿ ಹಾಗೆ ಏನ್ ಮಾಡ್ಬೇಕು ಅದನ್ನ ರಕ್ಷಣೆಯನ್ನ ಮಾಡಬೇಕು ಹಿಂಸೆಯ ಮಾರ್ಗವನ್ನ ತ್ಯಜಿಸಬೇಕು ಹಿಂಸೆಯನ್ನ ಮಾಡುವ ವೃತ್ತಿಯನ್ನ ಬಿಟ್ಟು ಹಿಂಸಾ ಮಾರ್ಗವನ್ನ ತ್ಯಜಿಸಿ ಒಳ್ಳೆಯ ನಡತೆಯನ್ನ ಏನ್ ಮಾಡ್ಬೇಕು ಅಂದ್ರೆ ಅಳವಡಿಕೆ ಮಾಡಿಕೊಳ್ಳಬೇಕು ವ್ಯಕ್ತಿ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮವನ್ನು ವಹಿಸಬೇಕು
सामूहिक चटविक व्यक्ति अथवा समूह उन्नत मटद प्रावीण्यत वरगली देश प्रगति के श्रम वह मूलभूत हक बाल्य पोषण
ಶಾಲೆಗೆ ಬರುವುದಕ್ಕಿಂತ ಮುಂಚಿನ ಶಿಕ್ಷಣವನ್ನು ಅವರಿಗೆ ಏನು ಮಾಡಬೇಕು ಅಂದ್ರೆ ಸಿಗುವಂತಾಗಬೇಕು ಮತ್ತೆ ಐತಿಹಾಸಿಕ ಸ್ಮಾರಕಗಳನ್ನ ಸ್ಥಳಗಳನ್ನ ಏನು ಮಾಡಬೇಕು ಅಂದ್ರೆ ರಕ್ಷಣೆಯನ್ನ ಮಾಡಬೇಕು ಐತಿಹಾಸಿಕವಾಗಿ ಹಿಂದಿನ ಕಾಲದಲ್ಲಿ ನಿರ್ಮಿತವಾಗಿರತಕ್ಕಂತ ಇತಿಹಾಸದ ರೂಪಗಳಾಗಿರತಕ್ಕಂತ ಸ್ಮಾರಕಗಳನ್ನ ರಕ್ಷಣೆಯನ್ನ ಮಾಡಬೇಕು ನ್ಯಾಯಾಂಗವನ್ನ ಸ್ವತಂತ್ರಗೊಳಿಸಬೇಕು ಅಂದ್ರೆ ಆಗ ಮೊದಲೇ ನ್ಯಾಯಾಂಗ ಏನಂದ್ರೆ ಸ್ವತಂತ್ರವಾಗಿ ಅದ ಆದಷ್ಟು ನ್ಯಾಯಾಂಗದಲ್ಲಿ ಯಾವುದೇ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನ ಹಸ್ತಕ್ಷೇಪ ಮಾಡುವುದಕ್ಕೆ ಬಿಡಬಾರದು ಇನ್ನು ಅಂತಾರಾಷ್ಟ್ರೀಯ ವಿದೇಶಿ ನಿಯಮ ನೀತಿಗಳನ್ನು ಕಾಪಾಡಬೇಕು ಭದ್ರತೆಯನ್ನು ಕಾಪಾಡಬೇಕು ವಿಶ್ವದಲ್ಲಿ ಇರತಕ್ಕಂತ ಕಾನೂನುಗಳನ್ನು ಗೌರವಿಸಬೇಕು ಇದು ಇನ್ನೊಂದು ಗ್ರಾಮ ಪಂಚಾಯತಿಯನ್ನು ಸ್ಥಾಪಿಸುವುದು ಗ್ರಾಮಗಳ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪನೆ ಮಾಡುವುದು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳನ್ನು ಗ್ರಾಮಗಳಲ್ಲಿ ಏನು ಮಾಡಬೇಕು ಅಂದ್ರೆ ಪ್ರೋತ್ಸಾಹ ಮಾಡಬೇಕು ಕೃಷಿ ಮತ್ತು ಪಶು ಸಂಗೋಪನೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಪಾನ ನಿಷೇಧವನ್ನು ಜಾರಿಗೆ ತರುವುದು ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನು ಅಭಿವೃದ್ಧಿಪಡಿಸಬೇಕು ದಿನ ಕಳೆದಂತೆ ದೇಶದ ಅಭಿವೃದ್ಧಿಗೋಸ್ಕರ ನೋಡಿ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದ್ರೆ ಈ ರಾಜ್ಯ ನಿರ್ದೇಶಕರ ತೋರ ಇಷ್ಟೊತ್ತಂತ ಹೇಳದಲ್ಲ ಇವು ಸುಖಿ ರಾಜ್ಯದ ಸ್ಥಾಪನೆಗೆ ಬೇಕಾಗಿರತಕ್ಕಂಥವು ಇವೆಲ್ಲ ಇವೆಲ್ಲ ಪ್ರತಿಯೊಂದು ಸರ್ಕಾರ ಯಾವುದೇ ಸರ್ಕಾರ ಬರಲಿ ಆಡಳಿತಕ್ಕ ಆ ಪ್ರತಿಯೊಂದು ಸರ್ಕಾರ ಈ ಎಲ್ಲಾ ರಾಜ್ಯ ನಿರ್ದೇಶಕ ತತ್ವಗಳನ್ನ ಗಮನದಲ್ಲಿಟ್ಟುಕೊಂಡು ಸಮಾಜದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಏನ್ ಮಾಡಬೇಕು ಅಂದ್ರೆ ಕೆಲಸವನ್ನ ಮಾಡಬೇಕು ಎಲ್ಲರ ಸುಖವನ್ನ ಸಾಧಿಸುವುದೇ ಈ ರಾಜ್ಯ ನಿರ್ದೇಶಕ ತತ್ವದ ಗುರಿಯಾಗಿದ ಮೂಲಭೂತ ಹಕ್ಕುಗಳು ವ್ಯಕ್ತಿಗೆ ಸಂಬಂಧಿಸಿದರೆ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟರೆ ರಾಜ್ಯ ನಿರ್ದೇಶಕರ ತಗೊಂಡು ಇಡೀ ಸಮುದಾಯಕ್ಕೆ ಸಂಬಂಧಪಡ್ತವೆ ಮೂಲಭೂತ ಹಕ್ಕುಗಳು ವ್ಯಕ್ತಿಗೆ ಸಂಬಂಧಪಟ್ಟರೆ ಇವು ಇಡೀ ಸಮುದಾಯಕ್ಕೆ ಏನ್ ಮಾಡ್ತಾವೆ ಅಂದ್ರೆ ಸಮುದಾಯದ ಹಿತದೃಷ್ಟಿಯನ್ನ ಕಾಪಾಡುವುದಕ್ಕೋಸ್ಕರ ತಯಾರಾಗಿರ್ತಕ್ಕಂಥವು ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಪ್ರತಿಯೊಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಏನ್ ಮಾಡ್ಕೋಬೇಕು ಅಂದ್ರೆ ತಮ್ಮ ಆಳ್ವಿಕೆಯಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡ್ರೆ ಉತ್ತಮ ಸಮಾಜದ ಉತ್ತಮ ರಾಜ್ಯದ ಉತ್ತಮ ದೇಶದ ನಿರ್ಮಾಣಕ್ಕೆ ಏನ್ ಮಾಡ್ತದೆ ಅಂದ್ರೆ ಸಹಾಯ ಆಗ್ತದೆ ಅಂತ ಹೇಳ್ಬೋದು ಇದು ಇವತ್ತಿಗೆ ಏನಾಗ್ಬಿಡ್ತು ಅಂದ್ರೆ ನಮ್ಮ ಸಂವಿಧಾನ ಪಾಠ ಮುಕ್ತಾಯ ಆಗ್ತದ ಈ ಸಂವಿಧಾನ ಪಾಠದಲ್ಲಿ ಬಹಳಷ್ಟು ಪ್ರಮುಖ ಅಂಶಗಳನ್ನ ತಿಳ್ಕೊಂಡಿರ್ಬೋದು ಅವುಗಳನ್ನ ಒಂದ್ ಕಡೆಗೆ ಸಪರೇಟ್ ಆಗಿ ಬರ್ಕೊಂಡು ಅವುಗಳನ್ನ ಓದೋ ಪ್ರಯತ್ನ ಮಾಡ್ರಿ ಏನು ಅಂದ್ರೆ ನಮ್ಮ ಸಂವಿಧಾನದ ಲಕ್ಷಣಗಳನ್ನ ಬಂದಿರೋ ಒಂದ್ ಕಡೆ ರಫ್ನಲ್ಲಿ ಮತ್ತ ಮೂಲಭೂತ ಹಕ್ಕುಗಳನ್ನ ಮೂಲಭೂತ ಕರ್ತವ್ಯಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳನ್ನ ಒಂದ್ ಕಡೆ ಬರ್ದು ಏನ್ ಮಾಡ್ರಿ ಅಂದ್ರೆ ಓದ್ರಿ ಮತ್ತ ಬುಕ್ಕಿನ ಈ ಪಾಠದ ಹಿಂದೆಗಡೆ ಇರ್ತಕ್ಕಂತ ಏನು ಪ್ರಶ್ನೆಗಳವನ್ನ ಅವುಗಳನ್ನ ರಫ್ ನೋಟ್ ನಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ರಿ ಆಮೇಲೆ ನಾವು ಬಳಸ್ತೇವಲ್ಲ ಪೇರ್ ಅದನ್ನ ನೋಡಿ ಕರೆಕ್ಟ್ ಇದ್ದಿದ್ದನ್ನ ಪೇರ್ನ